भारत माता की जय। इवत्तु मंड्या जिल्लेगे ओंदु ऐतिहासिकवाद दिन श्रीरंगपट्टण नामंगल केआर नगरदिंद भारतीय जनता पक्ष के सेर्पडे आगबेकु अंत निट्टिनल्लि सेर्पडे आगिरतक्कंत सच्चिदानंद अवरे बाबू हनुमान अवरे ಪೈಟ ರವಿ ಅವರೇ ಲಿಂಗರಾಜ್ ಅಣ್ಣ ಅವರೇ ಇವತ್ತಿನ ಕಾರ್ಯಕ್ರಮದ ನೇತೃತ್ವವನ್ನ ವಹಿಸಿಕೊಂಡಿರತಕ್ಕಂತ ಸುರನಾಜಿ ಅವರೇ ಅಶ್ವಥ್ ನಾರಾಯಣ್ ಸರ್ ಅವರೇ ನನ್ನ ಆತ್ಮೀಯರಾದ ನಾರಾಯಣ ಗೌಡರೇ ಅಧ್ಯಕ್ಷರಾದ ಉಮೇಶ್ ಅವರೇ ಸಿಪಿ ಯೋಗೇಶ್ ಅಣ್ಣ ಅವರೇ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರತಕ್ಕಂತ ಮಂಡ್ಯ ಜಿಲ್ಲೆಯ ಎಲ್ಲ भारतीय जनता पक्ष के सेर्पड़े अंत ना सहोदरियरे तायंदिरे स्नेहितरे राजेश जी अवरे नावेल्ल मूर वर्षद हिंदे नानु नारायण गौड़ शासकरागि राजीनामे कोट्टि ई राज्यदल्लि बीजेपी न तरबेकु अंतकंतद्न शासकरागि राजीनामे कोट्टि ना बंदिरतक्कंतवरु ಇವತ್ತು ಮಂಡ್ಯ ಜಿಲ್ಲೆಯ 7 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷಕ್ಕೆ ಸಮರ್ಥವಾದ ಅಭ್ಯರ್ಥಿಗಳು ನಮ್ಮ ಪಕ್ಷದಿಂದ ಇದ್ದಾರೆ ಅಂತಕಂತದ್ದನ್ನ ಸನ್ಮಾನ್ಯ ನಾರಾಯಣ ಗೌಡರ ನಾಯಕತ್ವದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ನಿರೂಪಿಸಿದ್ದೀವಿ ಇವತ್ತು ಸಚ್ಚಿದಾನಂದ ಇರಬಹುದು ಬಾಬು ಅವರು ಇರಬಹುದು ರವಿ ಅವರು ಇರಬಹುದು ಲಿಂಗರಾಜ್ ಅಣ್ಣ ಅವರು ಇರಬಹುದು ನಮ್ಮ ಸ್ವಾಮಿ ಅವರು ನಮ್ಮ ಡಾಕ್ಟರ್ ಜೈರಾಮಣ್ಣ ಅವರು ಶಿವಣ್ಣ ಅವರು ಎಲ್ಲರೂ ಇದ್ದಿರಿ ಎಲ್ಲರೂ ಯುವಕರು ಇದ್ದಿರಿ ನಮಗೊಂದು ಅಟಾಚಲ ಇರಬೇಕು ಇವತ್ತು ಕೇಂದ್ರದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿ ಅವರ ನಾಯಕತ್ವದಲ್ಲಿ ಇಲ್ಲಿ ಬಸವರಾಜ ಬೊಮ್ಮಾಯಿ ಸರ್ ನಾಯಕತ್ವದಲ್ಲಿ ಯುರೇಪ ಅವರ ನಾಯಕತ್ವದಲ್ಲಿ ನಳಿನ್ ಕುಮಾರ್ ಕಟೀಲ್ ಜಿ ಅವರ ನಾಯಕತ್ವದಲ್ಲಿ ಇವತ್ತು ಈ ರಾಜ್ಯದಲ್ಲಿ 150 ಕ್ಕಿಂತ ಹೆಚ್ಚಿನ ಸ್ಥಾನ ಗೆಲ್ತೀವಿ ಅಂತಕಂತ ಆತ್ಮವಿಶ್ವಾಸ ನಮಗಿದೆ ಕಳೆದ 2 ವರ್ಷದಲ್ಲಿ 2 ವರ್ಷದಲ್ಲಿ ನಮಗೆ ಕರೋನಾ ಸಂಕಷ್ಟ ನಿಮಗೆಲ್ಲರಿಗೂ ಒಂದು ಕಿವಿ ಮಾತು ಹೇಳ್ತೇನೆ ಪ್ರತಿ ಜಿಲ್ಲೆಯಲ್ಲಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕೊಟ್ಟಿರತಕ್ಕಂತ ಏನು ಕೊಡುಗೆ ಇದೆ 260,000 ಕ್ಕಿಂತ ಮನೆಗಳಲ್ಲಿ ಕೇಂದ್ರದಲ್ಲಿ ಸುಮಾರು 13-14 ಕಾರ್ಯಕ್ರಮಗಳೇನಿದೆ ಪ್ರತಿ ಒಂದು ಕುಟುಂಬಕ್ಕಲ್ಲ ಒಂದು ಕುಟುಂಬಕ್ಕೆ ತಲುಪಿರತಕ್ಕಂತದ್ದು ನಾವು ಕೇಂದ್ರ ಸಚಿವರು ಬಂದಾಗ ಅದನ್ನ ನೋಡ್ತಾ ಇದ್ದೇವೆ ನಾನು ಯಾರು ಅಭ್ಯರ್ಥಿಗಳಾಗಿ ಬಯಸಿದಿರಿ ನಾನು ಪ್ರತಿ ಸಭೆನಲ್ಲಿ ಹೇಳ್ತಾ ಇದ್ದೇನೆ ಯಾರು ಫಲಾನುಭವಿಗಳು ಇದ್ದಾರೆ ನೀವು ಹೋಗಿ ಮುಂದೆ ಕೇಂದ್ರ ಸಚಿವರು ಬರ್ತಕ್ಕಂತ ಸಂದರ್ಭದಲ್ಲಿ ಒಂದು 5000 ರಿಂದ 10000 ಮನೆಗೆ ನಿಮ್ಮ ನಿಮ್ಮ ತಾಲೂಕಿನಲ್ಲಿ ಭೇಟಿ ಕೊಡಬೇಕು ಅಂತಕಂತದ್ದು ಏನು ಮಾಡಿದ್ವಿ ಖಂಡಿತವಾಗಿ ಅವೆಲ್ಲ ವೋಟ್ ಆಗಿ ಪರಿವರ್ತನೆ ಆಯ್ತವೆ ಭಾರತೀಯ ಜನತಾ ಪಕ್ಷಕ್ಕೆ ಆಮೇಲೆ ಇವತ್ತು ಒಳ್ಳೆ ವಾತಾವರಣ ಇದೆ ಇವತ್ತು ಮಂಡ್ಯ ಜಿಲ್ಲೆ ಇರಬಹುದು ಹಾಸನ ಜಿಲ್ಲೆ ಇರಬಹುದು ಇವತ್ತು ಒಂದು ಒಳ್ಳೆ ವಾತಾವರಣ ಇದೆ ಆ ಕರೋನಾ ಸಂದರ್ಭದಲ್ಲಿ ನಾವು ಮಾಡಿರತಕ್ಕಂತ ಕೆಲಸ ಕಾರ್ಯಗಳು ಇವತ್ತು ಅಭಿವೃದ್ಧಿಗೆ ಹೆಚ್ಚಿನ ಒತ್ತನ ಚಾಲನೆಯನ್ನ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಎಲ್ಲಾ ಜಿಲ್ಲೆಗಳಿಗೂ ಮಳೆ ಬಿದ್ದ ಆದ್ಮೇಲೆ ಸಾಕಷ್ಟು ಮಳೆ ಆಗಿದೆ ಕೆರೆ ಕಟ್ಟೆ ತುಂಬಿದೆ ಇವತ್ತು ಚಾಲನೆಯನ್ನ ಕೊಡತಕ್ಕಂತ ಕೆಲಸನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಮಂಡ್ಯ ಜಿಲ್ಲೆಗೂ ಅಭಿವೃದ್ಧಿ ಆಗುತ್ತೆ ಹಾಸನ ಜಿಲ್ಲೆಗೂ ಅಭಿವೃದ್ಧಿ ಆಗುತ್ತೆ ಈ ನಿರ್ತಕ್ಕಂತದ್ದು 6 ತಿಂಗಳು ಇವತ್ತೆಲ್ಲ ನೀವು ಬಂದಿರತಕ್ಕಂತ ಎಲ್ಲರನ್ನೂ ಬಹಳ ಸಮರ್ಥವಾಗಿದ್ದೀರಾ ನಿಮ್ಮ ಜೊತೆ 100 ಜನ 1000 ಜನ ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಸೇರಿದ್ದಾರೆ ಇದೊಂದು ಮಂಡ್ಯ ಜಿಲ್ಲೆಯಲ್ಲಿ ಒಂದು ಅತ್ಯುತ್ತಮವಾದ ಬೆಳವಣಿಗೆ ಸನ್ಮಾನ್ಯ ನಾರಾಯಣ ಗೌಡರು ಅಶ್ವಥ್ ನಾರಾಯಣ ಸರ್ ಅವರು ಯೋಗೇಶ್ ಅವರು ನಾನಾಗ್ಲಿ ಆ ಭಾಗದಲ್ಲಿ ಪಕ್ಷವನ್ನ ಕಟ್ಟಬೇಕು ಪಕ್ಷದ ಅಭ್ಯರ್ಥಿಗಳನ್ನ ಗೆಲ್ಲಿಸಬೇಕು ಅಂತಕಂತ ನಿಟ್ಟಿನಲ್ಲಿ ನಾವು ಸಹ ಅಗಲು ರಾತ್ರಿ ದುಡಿತಕ್ಕಂತ ಕೆಲಸವನ್ನ ಮಾಡುತ್ತೇವೆ ಇವತ್ತೇನು ಪಕ್ಷಕ್ಕೆ ಸೇರ್ಪಡೆ ಆಗಿದ್ರಲ್ಲ ಇನ್ನ 6 ತಿಂಗಳಲ್ಲಿ ನೀವು ಪ್ರತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಆ ಮನೆಗಳಿಗೆ ಕೇಂದ್ರ ಸರ್ಕಾರದ ಯೋಜನೆಗಳನ್ನ ನಿಮಗೆ ನಾನೇ ಪಟ್ಟಿಯನ್ನ ಕೊಡ್ತೇನೆ ನಿಮ್ಮ ತಾಲೂಕಿಗೆ ಪಟ್ಟಿಯನ್ನ ಕೊಡ್ತೇನೆ ಅದನ್ನ ಇಟ್ಕೊಂಡು ಮನೆ ಪ್ರತಿ ಮನೆಗೆ ಹೋಗತಕ್ಕಂತ ಕೆಲಸವನ್ನ ಮಾಡಬೇಕು ಒಂದು ಪ್ರಮುಖವಾದ ಒಂದು ಮುಖಂಡಗಳ ಒಂದು ಸಭೆನ ಅದು ಶ್ರೀರಂಗಪಟ್ಟಣ ಇರಬಹುದು ಕೆಆರ್ ನಗರ ಇರಬಹುದು ಪಾಂಡವಪುರ ಇರಬಹುದು ಮದ್ದೂರು ಇರಬಹುದು ಒಂದು ಪ್ರಮುಖವಾದ ಒಂದು ಮುಖಂಡಗಳ ಸಭೆ ಮಾಡಿ ಸಂಘಟನೆಯ ದೃಷ್ಟಿಯಿಂದ ಇದನ್ನ ಕೆಲಸ ಮಾಡ್ಕೊಂಡೋದ್ರೆ ನಾವು 7ರಲ್ಲೂ ಪ್ರಬಲವಾದ ನಾರಾಯಣ ಗೌಡರು 100ಕ್ಕೆ 100 ಭಾಗ ಗೆದ್ದೇ ಗೆಲ್ತಾರೆ ಇದನ್ನ
ನಿಮ್ಮೆಲ್ಲರೂ ಗೆಲ್ತಕ್ಕಂತ ಸಾಮರ್ಥ್ಯ ಇದೆ ನಾವು ಗೆಲ್ತೀವಿ ಅಂತಕಂತ ಆತ್ಮವಿಶ್ವಾಸ ನನಗೂ ಇದೆ ಪಕ್ಷ ಇದರಿಂದ ನಮ್ಮ ಯೋಜನೆಗಳು ಏನಿದೆ ನಾವು ಭಾರತೀಯ ಜನತಾ ಪಕ್ಷಕ್ಕೆ ಏನು ಬಂದ ಯಾತಕ್ಕೋಸ್ಕರ ಬಂದಿದ್ದೀವಿ ನಾವು ಇವತ್ತು ರಾಷ್ಟ್ರದಲ್ಲಿ ಮೋದಿ ಜೀವರು ಅಂತಂದ್ರೆ ಇಡಿ ವಿಶ್ವದಲ್ಲೇ ನಮಗೊಂದು ವಿಶಿಷ್ಟವಾದ ಸ್ಥಾನಮಾನ ಭಾರತ ದೇಶಕ್ಕೆ ಇದೆ ಮಂಡ್ಯ ಅಂತಂದ್ರೆ ಇಡಿ ಭಾರತ ದೇಶಕ್ಕೆ ಎಷ್ಟಿದೆ ಮಂಡ್ಯ ಅಂತಂದ್ರೆ ಅಷ್ಟೇ ಹೆಸರು ಎಲ್ಲಾದರೂ ಹೋಗ್ಲಿ ನೀವು ನಾಮಂಗಲದ ಪ್ರಪಂಚದ ಯಾವುದಾದ್ರೂ ಒಂದು ಊರಿನಲ್ಲಿ ಇದ್ದೇ ಇರ್ತಾರೆ ಮಂಡ್ಯ ಜಿಲ್ಲೆನವರು ದೇಶದ ವಿಶ್ವದ ಯಾವುದೇ ಮೂಲೆಗೆ ಹೋದ್ರೆ ಯಾರಾದರೂ ಒಬ್ಬರು ಸಿಗ್ತಾರೆ ವೃತ್ತಿನಲ್ಲಿ ಯಾವುದೇ ಭಾಗಕ್ಕೆ ಹೋದ್ರೆ ಸಿಗ್ತಾರೆ ಇವತ್ತು ಅಷ್ಟೊಂದು ಸಾಮರ್ಥ್ಯ ಇರ್ತಕ್ಕಂಥವ್ರು ಮತ್ತು ಒಂದು ಕಾಲದಲ್ಲಿ ಮಂಡ್ಯ ಅಂತಂದ್ರೆ ಇಡೀ ರಾಜ್ಯನೇ ನಡೆಗೋದು ಇವತ್ತು ಆ ಶಕ್ತಿನ ಮುಂದೆ ಬರ್ತಕ್ಕಂಥ ಚುನಾವಣೆಗಳಲ್ಲಿ ಪಕ್ಷ ನಿಮ್ಮ ಜೊತೆ ಇರ್ತದೆ ನಾವು ನಿಮ್ಮ ಜೊತೆ ಇರ್ತೀವಿ ನಾವು ಗೆಲ್ಲಲೇಬೇಕು ಅಂತಕ್ಕಂತ ಒಂದು ಆತ್ಮವಿಶ್ವಾಸದಿಂದ ಏಳು ಸ್ಥಾನಗಳನ್ನ ನಾವು ಗೆದ್ದೇ ಗೆಲ್ತೀವಿ ಅಂತಕ್ಕಂತ ಒಂದು ವಿಶ್ವಾಸ ನಮಗಿದೆ ನೀವು ಈ ಗಳಿಗೆಯಿಂದ ನಿಮ್ಮ ಜೊತೆಲಿ ಬರ್ತಕ್ಕಂತ ಯಾರ್ಯಾರಿದ್ದಾರೆ ಒಂದೊಂದು ಕಾರ್ಯಕ್ರಮವನ್ನು ಮಾಡಬೇಕು ಅಲ್ಲಿಗೆ ಪಕ್ಷದ ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳನ್ನ ಕರೆಸಬೇಕು ಪ್ರತಿ ಏಳು ಕ್ಷೇತ್ರಗಳನ್ನು ಅದನ್ನ ಕರೆಸ್ತಕ್ಕಂಥದ್ದಾಗಬೇಕು ಅದಕ್ಕೆ ಪಕ್ಷ ನಿಮಗೆ ಹೆಚ್ಚಿನ ಒತ್ತನ ಕೊಡ್ತದೆ ನಾವು ನಿಮ್ಮ ಜೊತೆಗಿರ್ತೀವಿ ನಾವು ಎಂ ಎಲ್ ಎಗಳಾಗಿ ರಾಜೀನಾಮೆ ಕೊಟ್ಟು ಬಂದು ತಮಗೆಲ್ಲ ನೆನಪಿರಲಿ ಇದನ್ನ ಇವತ್ತು ಒಂದು ಒಳ್ಳೆಯ ಕಾಲ ಬಂದಿದೆ ಒಂದು ರಾಷ್ಟ್ರೀಯ ಪಕ್ಷದಲ್ಲಿ ಒಂದು ಟಿಕೆಟ್ ತಾಂಬೇಕಾದ್ರೆ ಬಹಳ ಕಷ್ಟ ಇರುತ್ತೆ ಇವತ್ತು ಕಳೆದ ಹತ್ತು ವರ್ಷದಕ್ಕೆ ಹಿಂದೆ ಹೋದ್ರೆ ಮಂಡ್ಯದಲ್ಲಿ ಯಾವ ರೀತಿ ಬಿಜೆಪಿ ಇತ್ತು ಇವತ್ತು ಯಾವ ರೀತಿ ಇರ್ತಕ್ಕಂಥದ್ದು ಪ್ರತಿ ತಾಲೂಕು ಹೋದ್ರೆ ನಿಮ್ಗೆ 10,000 15,000 ಜನ ಇವತ್ತು ಜನನ ಸೇರ್ತಕ್ಕಂಥ ಸಾಮರ್ಥ್ಯ ನಿಮ್ಗಳಿಗೆ ಇದೆ ನೀವೆಲ್ಲರೂ ಈಗ ಅತ್ಯುತ್ತಮವಾಗಿ ಕೆಲಸಗಳನ್ನ ಮಾಡ್ಕೊಂಡು ಹೋಯ್ತಾ ಇದ್ದೀರಾ ಇದನ್ನ ಇನ್ನು 6 ತಿಂಗಳು ಮುಂದುವರಿಸಿ ಅಲ್ಲಿ ನಮ್ಮ ಎಂ ಎಲ್ ಎಗಳಿದ್ರೆ ಮಾತ್ರ ನಮ್ಮ ಕಾರ್ಯಕರ್ತರಿಗೆ ರಕ್ಷಣೆಯನ್ನು ಕೊಡ್ತಕ್ಕಂಥ ಅದಗದು ನಮ್ಮ ಕಾರ್ಯಕರ್ತರ ನೋವು ನಲಿವುಗಳನ್ನ ಬಗೆಹರಿಬೇಕು ಅಂತಂದ್ರೆ ನಮ್ಮ ಪಕ್ಷದ ಅಭ್ಯರ್ಥಿಗಳು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳು ಗೆಲ್ಲಲೇಬೇಕು ಅಂತಕ್ಕಂಥ ದೃಷ್ಟಿನಲ್ಲಿ ನಾವು ಹೆಚ್ಚಿನ ಒತ್ತನ್ನು ಕೊಡ್ತೇವೆ ನೀವು ಹಗಲು ರಾತ್ರಿ 6 ತಿಂಗಳು ದಯಮಾಡಿ ಕೆಲಸವನ್ನ ಮಾಡಬೇಕು ಕೇಂದ್ರದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಇಲ್ಲಿ ಬಸವರಾಜ ಬೊಮ್ಮಾಯಿಯವರು ಮಾಡಿರ್ತಕ್ಕಂಥ ಏನು ಅಭಿವೃದ್ಧಿ ಕೆಲಸಗಳಿದೆ ಇದನ್ನು ಇಟ್ಕೊಂಡು ನಾವು ಮನೆ ಮನೆಗೆ ಭೇಟಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡೋಣ ಅಂತಕ್ಕಂಥದ್ದು ಹೇಳಿ ನಿಮ್ಮೆಲ್ರಿಗೂ ಮುಂದಿನ ಚುನಾವಣೆಗಳಲ್ಲಿ ಶುಭವಾಗಲಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿ ನಾನು ಆತ್ಮೋಸ್ತೇನೆ ಎಲ್ರು ನಮಸ್ಕಾರ.